ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋ ರೈಸ್ ರೆಸಿಪಿ ಪಾಲಕ್ ಪುಲಾವ್ ಅಥವಾ ಪಾಲಕ್ ಮಸಾಲ ರೈಸ್ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಲಂಚ್ ಬಾಕ್ಸ್ ಕೂಡ ಹೋಗ್ಬೋದು ಬೆಳಗಿನ ತಿಂಡಿ ರಾತ್ರಿ ಊಟ ನಿಮ್ಗೆ ಆವಾಗ ಇಷ್ಟ ಅವಾಗ ಮಾಡಿಕೊಂಡು ತಿನ್ಬಹುದು ಪ್ರಯತ್ನ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ರುಬ್ಕೋಬೇಕು ಇದಕ್ಕೆ ಪಾಲಕ್ ಸೊಪ್ಪು ಸುಮಾರು ಒಂದು ಇಪ್ಪತ್ತೆಲೆಯಷ್ಟು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು ಏಳರಿಂದ ಎಂಟಷ್ಟು ಖಾರನ ನಿಮ್ಮಿಷ್ಟರ ಪ್ರಕಾರ ಕೂಡ ಸೇರಿಸ್ಕೋಬೋದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಅರ್ಧ ಕಪ್ಪಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಮುಂದಿನ ಸ್ಟೆಪ್ ಏನಂತ ನೋಡೋಣ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆಗೆ ಬದಲಾಗಿ ತುಪ್ಪನ ಕೂಡ ಉಪಯೋಗ ಮಾಡ್ಬೋದು ಅಥವಾ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೋಬೋದು ಜೀರಿಗೆ ಸಣ್ಣ ಚಮಚದಲ್ಲಿ ಕಾಲ ಚಮಚದಷ್ಟು ಎರಡು ಏಲಕ್ಕಿ ಲವಂಗ ಸುಮಾರು ಒಂದು ಮೂರಿಂದ ನಾಲ್ಕಷ್ಟು ಪಲಾವ್ ಎಲೆ ಎರಡರಿಂದ ಮೂರಷ್ಟು ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಮೂವತ್ತು ಸೆಕೆಂಡಷ್ಟು ಉರ್ಕೋಬೇಕು ಮೂವತ್ತು ಸೆಕೆಂಡ್ ಆದಮೇಲೆ ಉದ್ದುದ್ದ ಕಟ್ ಮಾಡಿಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಈರುಳ್ಳಿನ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಈರುಳ್ಳಿನ ತುಂಬಾ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿನ ಹುರ್ದಿದ್ದಾಗಿದೆ ಹಸಿ ಬಟಾಣಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಮೀಡಿಯಮ್ ಸೈಜ್ ಒಂದು ಟೊಮ್ಯಾಟೊ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಂಡು ಬಟಾಣಿ ಮತ್ತು ಟೊಮೆಟೊ ಮೆತ್ಗಾಗವರೆಗೂ ಬೇಯಿಸ್ಕೋಬೇಕು ಸುಮಾರು ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಹಸಿ ಬಟಾಣಿ ಮತ್ತು ಟೊಮೆಟೊ ಅರ್ಧ ಮಟ್ಟಕ್ಕಷ್ಟು ಬೆಂದಿದೆ ಸ್ವಲ್ಪ ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ರೆಡಿಮೇಡ್ ಪಲಾವ್ ಮಸಾಲ ಯಾವ ಕಂಪನಿದಾದರೂ ಪರವಾಗಿಲ್ಲ ಯಾವ ಬ್ರ್ಯಾಂಡಾದರೂ ಪರವಾಗಿಲ್ಲ ಅಥವಾ ಇದು ಮನೇಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ಗರಂ ಮಸಾಲಾನ ಕೂಡ ಉಪಯೋಗ ಮಾಡ್ಬೋದು ಚೆನ್ನಾಗಿ ಕಲಸ್ಕೊಂಡು ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಅಷ್ಟು ಉರ್ಕೋಬೇಕು ರುಬ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪಿನ ಮಸಾಲ ಅದು ಇದರ ಜೊತೆಗೆ ಹಸಿರು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿನ ಕೂಡ ಉಪಯೋಗ ಮಾಡಿದ್ದೆ ಚೆನ್ನಾಗಿ ಕಲಸ್ಕೊಂಡು ರುಬ್ಕೊಂಡಿರೋ ಮಸಾಲದಲ್ಲಿ ಎಣ್ಣೆ ಬಿಡಬೇಕು ಕ್ವಾಂಟಿಟಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಆಗಾಗ ಕಲಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಸೀದೋಗುತ್ತೆ ಈಗಿದಾಗಿದೆ ರುಬ್ಕೊಂಡಿರೋ ಮಸಾಲದಲ್ಲಿ ಎಣ್ಣೆ ಬಿಟ್ಟಿದೆ ಅಕ್ಕಿನ ಇದ್ದೀನಿ ಸುಮಾರು ಒಂದು ಅರ್ಧ ಗಂಟೆ ಅಕ್ಕಿನ ನೆನೆ ಹಾಕಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಇದನ್ನು ಡೈರೆಕ್ಟಾಗಿ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ನನ್ನ ಹತ್ರ ಇರೋ ಕುಕ್ಕರ್ ತುಂಬನೇ ಜಾಸ್ತಿ ದೊಡ್ಡದಿದೆ ಅದಕ್ಕೋಸ್ಕರ ನಾನು ಬಾಣಲೆಯಲ್ಲಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಅಥವಾ ಅಕ್ಕಿ ಅನ್ನ ಆಗೋವರೆಗೂ ಕುಕ್ಕರಲ್ಲಿ ಮಾಡಿಕೊಂಡ್ರೆ ತುಂಬಾ ಸುಲಭ ನೀವು ಮಾಡಂಗಿದ್ರೆ ಕುಕ್ಕರ್ನ ಉಪಯೋಗ ಮಾಡಿ ಇದಾಗಷ್ಟಲ್ಲಿ ಮೊಸರು ಬಜ್ಜಿನ ಮಾಡಿಕೊಳ್ಳೋಣ ಸುಮಾರು ಒಂದು ಕಾಲು ಲೀಟ್ರಷ್ಟು ಗಟ್ಟಿಯಾಗಿರೋ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಲಸ್ಕೋಬೇಕು ಈಗ ಮೊಸರು ಬಜ್ಜಿ ರೆಡಿಯಾಗಿದೆ ಪಾಲಕ್ ಪಲಾವ್ ಕೂಡ ರೆಡಿಯಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮತ್ತೊಮ್ಮೆ ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ ಬಿಡಿ ಕರೆಕ್ಟಾಗಿ ಸೆಟ್ ಆಗಲಿ ಅನ್ನ ಉದುರು ಆಗುತ್ತೆ ಸ್ವಲ್ಪ ಮಟ್ಟೆ ಕಷ್ಟ ತಣ್ಣಗಾದ್ಮೇಲೆ ಎರಡೂ ರೆಸಿಪಿಗಳು ಆರೋಗ್ಯಕರ ಮತ್ತೆ ರುಚಿಕರ ಲಂಚ್ ಬಾಕ್ಸ್ ಕೂಡ ಹೋಗ್ಬೋದು ಬೆಳಗಿನ ತಿಂಡಿ ರಾತ್ರಿ ಊಟ ನಿಮ್ಗೆ ಯಾವಾಗ ಇಷ್ಟ ಅವಾಗ ಮಾಡಿಕೊಂಡು ತಿನ್ಬೋದು ಪ್ರಯತ್ನ ಮಾಡಿ ನೋಡಿ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು